ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಈ ಮೆಬಿಲಿನ್ ಸೂಪರ್ ಸ್ಟೇ 24 hours ಫುಲ್ ಕವರೇಜ್ ಫೌಂಡೇಶನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಫುಲ್ ವೀಡಿಯೋನ ನೋಡಿ, ನಾನು ಯಾವಾಗಲೂ ಹೇಳ್ದಂಗೆ. ಸೊ ಮೊದಲಿಗೆ ಬಂದುಬಿಟ್ಟು ನನ್ನ ಶೇಡ್ 220 ನ್ಯಾಚುರಲ್ ಬೇಜ್, ಮತ್ತು ಇದರದ್ದು MRP ಬಂದುಬಿಟ್ಟು 750 rupees 30 ml ಪ್ರಾಡಕ್ಟ್ಗೆ. ಮತ್ತು ನೀವು ಇದನ್ನು 3 ವರ್ಷ ಸ್ಟ್ರೈಟಾಗಿ ಯೂಸ್ ಮಾಡ್ಕೋಬೋದು. ಸೊ ಈ ಪ್ರಾಡಕ್ಟ್ ಏನು ಕ್ಲೇಮ್ ಮಾಡುತ್ತೆ ಅಂದರೆ ಫುಲ್ ಕವರೇಜ್ ಫೌಂಡೇಶನ್, ಲಾಂಗ್ ಲಾಸ್ಟಿಂಗ್ ವೇರ್, ಸೀಮ್ಲೆಸ್ಲಿ ಮ್ಯಾಟ್ ಫಿನಿಶ್, ಬ್ರೀದಬಲ್ ಆ್ಯಂಡ್ ಕಂಫರ್ಟಬಲ್, ಫೇಡ್ ಆ್ಯಂಡ್ ಟ್ರಾನ್ಸ್ಫರ್ ರೆಸಿಸ್ಟೆಂಟ್, ಆಯಿಲ್ ಫ್ರೀ, ಡಸ್ ನಾಟ್ ಕ್ಲಾಕ್ ಯುವರ್ ಪೋರ್ಸ್, ಡರ್ಮಟಾಲಜಿಸ್ಟ್ ಟೆಸ್ಟೆಡ್. ಮತ್ತು ಈ ಫೌಂಡೇಶನಲ್ಲಿ ಪಂಪ್ ಪ್ಯಾಕೇಜಿಂಗ್ ಬಂದಿದೆ. ಸೊ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಮತ್ತು ಹೈಜೀನ್ ಆಗಿ ಕೂಡ ಇರುತ್ತೆ. ಸೊ ಇದೇ ಇದ್ರದ್ದು ಸ್ವಾಚ್, ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ತುಂಬ ಥಿಕ್ ಆಗೂ ಇಲ್ಲ, ತುಂಬ ರನ್ನಿನೂ ಇಲ್ಲ, ಮೀಡಿಯಂ ಕನ್ಸಿಸ್ಟೆನ್ಸಿ ಇದೆ. ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ, ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನನ್ನ ಹ್ಯಾಂಡಲ್ಲಿ ಸ್ವಾಚ್ ಮಾಡಿಕೊಂಡೆ, ಮತ್ತು ನನ್ನ ಜಾ ಲೈನ್ ಹತ್ರನೂ ಸ್ವಾಚ್ ಮಾಡಿದೆ. ಮಾಡಿಬಿಟ್ಟು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ತಿರ್ಗಾ ಇನ್ನೊಂದು ಸತಿ ಸ್ವಾಚ್ ಮಾಡಿದೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಫೌಂಡೇಶನ್ ಆಕ್ಸಿಡೈಸ್ ಆಗುತ್ತಾ ಇಲ್ವಾ ಅಂತ. ಈ ಫೌಂಡೇಶನ್ ಡೆಫಿನೆಟ್ಟಾಗಿ ಆಕ್ಸಿಡೈಸ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ನೀವೇ ಇಲ್ಲಿ ನೋಡ್ಬೋದು ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಬಟ್ ನಾನು ನಂದು ಜಾ ಲೈನಲ್ಲಿ ಸ್ವಾಚ್ ಮಾಡಿದಾಗ ಅಷ್ಟೊಂದು ಚೇಂಜ್ ಕಾಣಿಸ್ಲಿಲ್ಲ, ಬಟ್ ಈ ಫೌಂಡೇಶನ್ ಆಕ್ಸಿಡೈಸ್ ಆಗುತ್ತೆ. ಸೊ ಅದಕ್ಕೆ ನೀವು ತೊಗೊಳ್ಳುವಾಗ 1 shade ಲೈಟ್ ತೊಗೋಬೇಕು ಯಾವಾಗ್ಲೂ ಈ ಥರ ಆಕ್ಸಿಡೈಸ್ ಆದಾಗ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, 1 side ಮಾತ್ರ ನಾನು ಪ್ರೈಮರ್ ಹಚ್ಕೋತಾ ಇದ್ದೀನಿ, ಇನ್ನೊಂದು ಸೈಡ್ಗೆ ನಾನು ಪ್ರೈಮರ್ ಹಚ್ಕೊಳ್ದೇ ಈ ಫೌಂಡೇಶನ್ನ ಯೂಸ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಪ್ರೈಮರ್ನ ಬ್ಲೆಂಡ್ ಮಾಡಾದ್ಮೇಲೆ ಫೌಂಡೇಶನ್ ತೊಗೊಂಡು ಫಸ್ಟು ಡಾಟ್ ಮಾಡ್ತಾ ಇದ್ದೀನಿ, ಈ ಥರ ಡಾಟ್ ಮಾಡಿಬಿಟ್ಟು ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಮಾಡುವಾಗ ನನಗೆ ಈ ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಆಯಿತು, ನನ್ನ ಸ್ಕಿನ್ ಮೇಲೆ ಸ್ಮೂತಾಗಿ ಬ್ಲೆಂಡ್ ಆಯಿತು, ಯಾವುದೇ ಥರದ ಸ್ಟಿಕಿನೆಸ್ ಇರಲಿಲ್ಲ ಅಥವಾ ಯಾವುದೇ ಥರದ ರಫ್ ಫೀಲಿಂಗ್ ಇರಲಿಲ್ಲ, ಚೆನ್ನಾಗಿ ಗ್ಲೈಡ್ ಆಯಿತು ನನ್ನ ಸ್ಕಿನ್ ಮೇಲೆ. ನೀವೇ ನೋಡ್ಬೋದು ಇಲ್ಲಿ ನಾನು ಯಾವುದೇ ಥರದ ಎಡಿಟ್ ಮಾಡಿಲ್ಲ, ಜಸ್ಟ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೋ ದ್ಯಾಟ್ ನಿಮಗೆ ಗೊತ್ತಾಗಲಿ ಹೇಗೆ ಫೌಂಡೇಶನ್ ಸ್ಕಿನ್ ಮೇಲೆ ಬ್ಲೆಂಡ್ ಆಗುತ್ತೆ ಅಂತ. ಸೊ ನಾನು ಇನ್ನೇನೇನು ಮಿಕ್ಕಿದೆ ಬ್ಲೆಂಡರಲ್ಲಿ ಅದನ್ನು ತೊಗೊಂಡು ನಂದು ಕತ್ತ ಹತ್ರನೂ ಫೌಂಡೇಶನ್ನ ಹಚ್ಕೋತಾ ಇದ್ದೀನಿ. ಬ್ಲೆಂಡ್ ಮಾಡಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಫೌಂಡೇಶನ್, ನೀವು ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನಂದು ಬ್ಲೆಮಿಷಸ್ ಎಲ್ಲನೂ ಹೈಡ್ ಮಾಡಿದೆ, ನಾನು ಹೇಳಲ್ಲ ಇದು ಡಾರ್ಕ್ ಸರ್ಕಲ್ಸ್ನ ಕಂಪ್ಲೀಟಾಗಿ ಹೈಡ್ ಮಾಡಿದೆ ಅಂತ. ಬಟ್ ನಾನು ಡಾರ್ಕ್ ಸರ್ಕಲ್ಸ್ನ 2nd layer ಹಚ್ಕೊಂಡು ಹೈಡ್ ಮಾಡ್ಬೋದು, ಬಟ್ ಯಾವ್ಯಾವ ಸಣ್ಣ ಸಣ್ಣ ಬ್ಲೆಮಿಷಸ್ ಇದೆ ನೀವು ನೋಡ್ಬೋದು ಮೂಗ್ ಮೇಲೆ ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಮೂಗ್ ಮೇಲಿರೋ ಬ್ಲೆಮಿಷಸ್ನೆಲ್ಲ ಹೈಡ್ ಮಾಡಿದೆ, ಮತ್ತು ಒಂದೇ ಒಂದು ಪಂಪಲ್ಲಿ ನಿಮಗೆ ಚೆನ್ನಾಗಿ ಈ ಥರ ನ್ಯಾಚುರಲ್ ಫಿನಿಷಿಂಗ್ ಕೊಟ್ಟಿದೆ, ಮತ್ತು ಯಾವುದೇ ಥರದ ಸ್ಟಿಕಿ ಫೀಲಿಂಗ್ ಆಗ್ತಾ ಇಲ್ಲ, ಇದು ಲೈಟ್ ವೇಟ್ ಆಗಿದೆ ನನ್ನ ಸ್ಕಿನ್ ಮೇಲೆ. ನೆಕ್ಸ್ಟ್ ನಾನು ಅದೇ ಥರನೇ ನಂದು ಇನ್ನೊಂದು ಸೈಡ್ಗೂ ಹಚ್ಕೋತಾ ಇದ್ದೀನಿ. ಫಸ್ಟ್ ಈ ಥರ ಡಾಟ್ ಮಾಡಿಬಿಟ್ಟು ಆಮೇಲೆ ನಾನು ಕೈಯಲ್ಲೇ ಫಸ್ಟ್ ಬ್ಲೆಂಡ್ ಮಾಡಿದೆ. ಸೊ ನಿಮ್ಮ ಹತ್ರ ಯಾವುದೇ ಥರದ ಟೂಲ್ಸ್ ಇಲ್ಲ ಅಂದ್ರೂ ಈ ಫೌಂಡೇಶನ್ ಕೈಯಲ್ಲಿ ಕೂಡ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ನಿಮ್ಗೆ ಆ ಒಂದು ಏರ್ ಬ್ರಷ್ಡ್ ಫಿನಿಶ್ಡ್ ಕೊಡುತ್ತೆ. ಸೊ ನಾನು ವಾಪಸ್ ಅದೇ ಬ್ಯೂಟಿ ಬ್ಲೆಂಡರಿಂದ ನಂದು ಇನ್ನೊಂದು ಸೈಡ್ನೂ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆಯೂ ಅಷ್ಟೇ ಚೆನ್ನಾಗಿ ಬ್ಲೆಂಡ್ ಆಯಿತು, ವಿತೌಟ್ ಪ್ರೈಮರ್ ಕೂಡ ನನಗೇನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಎರಡು ಕಡೆಯೂ. ಸೊ ಎರಡೂ ಒಂದೇ ಥರ ಕಾಣಿಸ್ತಾ ಇದೆ ನನಗೆ. ಮತ್ತು ಇವಾಗ ನಿಮಗೆ ಇದು ಬ್ರೈಟಾಗಿ ಕಾಣಿಸ್ಬೋದು, ಬಟ್ ಒನ್ಸ್ ನಿಮಗೆ ಸೆಟಲ್ ಆದಮೇಲೆ ಫೌಂಡೇಶನ್ ನಿಮಗೆ ನ್ಯಾಚುರಲ್ಲಾಗಿ ಕಾಣಿಸುತ್ತೆ. ಸೊ ನೋಡಿ ಇದು ಫಸ್ಟ್ ಲೇಯರ್ ಹಚ್ಕೊಂಡಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಒಂದು ಲೇಯರಲ್ಲಿ ನಿಮಗೆ ನ್ಯಾಚುರಲ್ ಫಿನಿಷಿಂಗ್ ಕೊಡುತ್ತೆ. ಸೊ ನನಗೆ ಬ್ಲೆಮಿಷಸ್ ಮತ್ತು ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ನಾನು ಜಸ್ಟ್ ಆ ಪಾರ್ಟ್ಸಲ್ಲಿ ಮಾತ್ರ ಇನ್ನೊಂದು ಲೇಯರ್ ಹಚ್ಕೋತಾ ಇದ್ದೀನಿ. ನಿಮ್ಗೆ ಯಾವುದೇ ಥರದ ಬ್ಲೆಮಿಷಸ್ ಇಲ್ಲ ಅಂದರೆ ನಿಮಗೆ ಒಂದೇ ಒಂದು ಲೇಯರ್ ಸಾಕು ಈ ಫೌಂಡೇಶನ್. ಸೊ ನಾನು ಈ ಥರ ಸ್ವಲ್ಪ ತೊಗೊಂಡು ನಂದು ಡಾರ್ಕ್ ಸರ್ಕಲ್ಸ್ ಮತ್ತು ನಂದು ಮೂಗ್ ಮೇಲೆ ಹಚ್ಕೋತಾ ಇದ್ದೀನಿ. ಹಚ್ಕೊಂಡಾದ್ಮೇಲೆ ನಾನು ನನ್ನ ಫುಲ್ ಫೇಸ್ನ ಲೂಸ್ ಪೌಡರಿಂದ ಸೆಟ್ ಮಾಡಿದೆ. ಸೆಟ್ ಮಾಡಿಬಿಟ್ಟು ಜಸ್ಟ್ ಮಸ್ಕಾರ ಮತ್ತು ಹೈಲೈಟರ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀನಿ ಅಷ್ಟೇ, ಮತ್ತು ನಾನು ಯಾವುದೇ ಥರದ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿಲ್ಲ, ಬಿಕಾಸ್ ಸೆಟ್ಟಿಂಗ್ ಸ್ಪ್ರೇ ಇಲ್ಲದೇ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನೋಡಬೇಕಿತ್ತು ಅದಕ್ಕೋಸ್ಕರ. ಮತ್ತು ನಾನು ಈ ಫೌಂಡೇಶನ್ನ 8 hours ವೇರ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ 8 hours ಆದಮೇಲೆ ಈ ಫೌಂಡೇಶನ್ ಹೇಗೆ ಕಾಣಿಸ್ತಿತ್ತು ಅಂತ. ಸೊ ಓವರಾಲ್ ಇವಾಗ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನನಗೆ ಈ ಫೌಂಡೇಶನ್ ಇಷ್ಟ ಆಗಿದೆ. ಇದು ನಿಮಗೆ ಒಂದು ಫುಲ್ ಕವರೇಜ್ ಕೊಡುತ್ತೆ, ನಿಮ್ಗೆ ಯಾವುದೇ ಥರದ ಪಿಗ್ಮೆಂಟೇಷನ್ ಇದ್ದರೆ ಅದೆಲ್ಲನೂ ಹೈಡ್ ಮಾಡುತ್ತೆ, ಮತ್ತು ನಿಮಗೆ ಮ್ಯಾಟ್ ಫಿನಿಷಿಂಗ್ ಕೊಡುತ್ತೆ. ಸೊ ನಾನು ಸಿಂಪಲ್ ಮೇಕಪ್ ಮಾಡ್ಕೊಂಡು ಬಂದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ರೈಟ್ ನಾವು ನನಗೆ ಈ ಫೌಂಡೇಶನ್ ಇಷ್ಟ ಆಗಿದೆ. ಸೊ ನಂದು ಫುಲ್ ರಿವ್ಯೂ ತಿಳ್ಕೊಬೇಕು ಅಂದರೆ 8 hours ಆದಮೇಲೆ ನಾನು ನಿಮಗೆ ಒಂದು ಫುಲ್ ರಿವ್ಯೂ ಕೊಟ್ಟಿದ್ದೀನಿ. ಮತ್ತು ಇದು ನಂದು ಮೂಗ್ ಸೈಡಲ್ಲಿ ಕೂಡ ಸೆಟಲ್ ಆಗಿರಲಿಲ್ಲ, ಚೆನ್ನಾಗಿ ಬ್ಲೆಂಡ್ ಕೂಡ ಆಗಿತ್ತು. ನಿಮಗೆ ಡ್ರೈ ಸ್ಕಿನ್ ಇದ್ದರೆ ನೀವು ಚೆನ್ನಾಗಿ ಪ್ರೆಪ್ ಮಾಡಿಕೊಂಡು ಆಮೇಲೆ ಈ ಫೌಂಡೇಶನ್ನ ಯೂಸ್ ಮಾಡಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 1:52 PM ಆಗಿದೆ. ನಾನು ನಿಮಗೆ 8 hours ಆದಮೇಲೆ ಬಂದುಬಿಟ್ಟು ಫೈನಲ್ ರಿವ್ಯೂ ಕೊಡ್ತೀನಿ ಫೌಂಡೇಶನ್ ಮೇಲೆ.
ನಮಸ್ಕಾರ. ಇವಾಗ ನಾನು ಅಪ್ಡೇಟ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಇದಾಗಲೇ 8 hours ಆಯಿತು ನಾನು ಈ ಫೌಂಡೇಶನ್ ಹಾಕ್ಕೊಂಡು. ಸೊ ನಾನು 2:00 ಹಾಕ್ಕೊಂಡಿದ್ದು, ಇವಾಗಾಗಲೇ 10:30, 10:15 ಆಗಿದೆ. ಸೊ ನೀವು ನೋಡ್ಬೋದು ಇದು 10:19 ಆಗಿದೆ. 2:00 ಈ ಫೌಂಡೇಶನ್ ಇದೆ ನನ್ನ ಮುಖದ ಮೇಲೆ. ಸೊ ನೀವು ನೋಡ್ಬೋದು ನನ್ನ ಫೌಂಡೇಶನ್ ಇನ್ನೂ ಹಾಗೇ ಇದೆ, ಒಂಚೂರು ಬಡ್ಜಾಗಿಲ್ಲ, ಒಂಚೂರು ಆ ಕಡೆ ಈ ಕಡೆ ಆಗಿಲ್ಲ, ನೀಟಾಗೇ ಇದೆ. ಒಂದು ಸ್ವಲ್ಪ ಈ ಪಾಟಲ್ಲಿ ಆಯಿಲಿ ಅಂತ ಅನ್ನಿಸ್ತಾ ಇದೆ, ಅದು ಬಿಟ್ಟು ಇನ್ನೇನೂ ಇಲ್ಲ. ಇದೆಲ್ಲ ಏನೂ ಪ್ರಾಬ್ಲಮ್ ಅಲ್ಲ ನನಗೆ. ನನಗೆ ಮೇನ್ ಪ್ರಾಬ್ಲಮ್ಯಾಟಿಕ್ ಏರಿಯಾ ಏನು ಅಂದರೆ ನನ್ನದು ಮೂಗತ್ರ. ಸೊ ಯಾವುದೇ ಫೌಂಡೇಶನ್ ಹಾಕ್ಕೊಂಡ್ರು ನನ್ನ ಮೂಗತ್ರ ಫೌಂಡೇಶನ್ ಕೂರಲ್ಲ, ನಾನು ಸ್ವೆಟ್ ಆಗ್ತೀನಿ, ಅದರಿಂದ ಫೌಂಡೇಶನ್ ಎಲ್ಲ ಬಂದುಬಿಡುತ್ತೆ. ಸೊ ಅಲ್ಲಿ ಏನು ಯಾವ ಪ್ರಾಡಕ್ಟ್ ಕೂರಲ್ಲ. ಬಟ್ ಈ ಫೌಂಡೇಶನ್ ಚೆನ್ನಾಗಿ ಕೂತ್ಕೊಂಡಿದೆ, ಎಲ್ಲಿ ಆ ಜಾಗದಿಂದ ಒಂಚೂರು ಅಲ್ಲಾಡಿಲ್ಲ, ನೀಟಾಗಿದೆ. ಸೊ ನೀವು ನೋಡ್ಬೋದು ಕ್ಲೋಸಪ್ಪಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಸೊ ನಾನೇನು ಟಚಪ್ ಕೂಡ ಮಾಡಿಲ್ಲ ಇಲ್ಲಿ ತನಕ, ಬರೀ ನಾನು ಟಿಶ್ಯೂಯಿಂದ ನಂದು ಈ ಮೂಗ್ ಸೈಡ್ ಮಾತ್ರ ಟಿಶ್ಯೂಯಿಂದ ಹಿಂಗೆ ಡ್ಯಾಬ್ ಮಾಡಿದ್ದೀನಿ ಅಷ್ಟೇ, ಬಿಕಾಸ್ ಸ್ವೆಟ್ ಫೀಲ್ ಆಗ್ತಿತ್ತು ಅಂತ. ಸೊ ನನಗೆ ಈ ಫೌಂಡೇಶನ್ ತುಂಬ ಇಷ್ಟ ಆಗಿದೆ, ನಾನು ಎಲ್ಲರಿಗೂ ರೆಕಮೆಂಡ್ ಕೂಡ ಮಾಡ್ತೀನಿ. ನಾನು ಕೇಳ ಜಸ್ಟ್ 8 hours ಅಷ್ಟೇ ಇದನ್ನು ಯೂಸ್ ಮಾಡೋಕ್ಕಾಗೋದು, ಮೋರ್ ದೆನ್ ದ್ಯಾಟ್ ನಾನು ಯೂಸ್ ಮಾಡಲ್ಲ ಯೂಶಲಿ. 8 hours ಕೂಡ ಜಾಸ್ತಿನೇ, ಬಟ್ ಟ್ರೈ ಮಾಡೋಣ ಅಂತ ನಾನು ಇಷ್ಟೊತ್ತು ಈ ಫೌಂಡೇಶನ್ನ ಇಟ್ಕೊಂಡಿದ್ದೆ. ಸೊ ಈ ಫೌಂಡೇಶನ್ ಕ್ಲೇಮ್ ಮಾಡುತ್ತೆ 24 hours ಅಂತ. ಸೊ ಆಬ್ವಿಯಸ್ಲಿ ಇದು ಇರುತ್ತೆ ಅಂತ ನಾನು ಅನ್ಕೋತೀನಿ 24 hours ಕೂಡ, ಬಟ್ ಯೂಶಲಿ ಯಾರೂ ಯೂಸ್ ಮಾಡಲ್ಲ. ಸೊ ಯಾ, ಇದೇ ನಂದು ಫೈನಲ್ ವೇರ್ ಟೆಸ್ಟ್. ನಿಮ್ಗೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಮಸ್ಕಾರ ಎಲ್ಲರಿಗೂ.